ಗುರುಭಿಯೋ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಮ್ಮ ಜೀವನದಲ್ಲಿ ಇರುವಂತಹ ಒಂದು ಉದ್ಯೋಗ ಪರವಾಗಿರಬಹುದು, ಆರ್ಥಿಕ ಪರದಂತಹ ಸಮಸ್ಯೆಗಳಿಗಾಗಿರಬಹುದು, ಪ್ರಮೋಷನ್ ಆಗಿರಬಹುದು, ಹಣಕಾಸಿನ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸ್ಕೊಳ್ಳೋಕ್ಕಾಗಿರಬಹುದು, ಈ ವಿಧವಾಗಿ ನಾವು ಈ ಒಂದು ಏನು ಮೆಕ್ಕೆಜೋಳ ಆಗಿರಬಹುದು ಅಥವಾ ಈ ಒಂದು ಕಡಲೆಕಾಳು ಬೆಲ್ಲ ಈ ಮೂರು ಪದಾರ್ಥಗಳನ್ನು ಉಪಯೋಗಿಸಿ ಈ ವಿಧವಾದಂತಹ ಒಂದು ಪರಿಹಾರವನ್ನು ನಾವು ಮಾಡಿಕೊಳ್ಳೋದ್ರಿಂದಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿಗಳೆಲ್ಲವೂ ಕೂಡ ಬದಲಾವಣೆಯಾಗಿ ಉತ್ತಮವಾದಂತಹ ಸ್ಥಿತಿಗತಿಗಳಿಗೆ ನಾವು ಉತ್ತಮ ಸ್ಥಿತಿಗತಿಗಳಲ್ಲಿ ಜೀವನವನ್ನು ನಡೆಸಲಿಕ್ಕೆ ಅನುಕೂಲವಾಗುತ್ತೆ. ಹಾಗಾದರೆ ಈ ಒಂದು ಪರಿಸ್ಥಿತಿ ಅನ್ನುವಂಥದ್ದು ನಮಗೆಲ್ಲವೂ ಕೂಡ ಒಂದು ಎಲ್ಲ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳನ್ನು ಏನು ಕ್ರಿಯೇಟ್ ಮಾಡಿದೆ, ಆ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ಹೊರಗೆ ಬರಬೇಕು ಅಂದರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳುವಂತಹ ವಿಧಾನವನ್ನು ಹೇಗೆ ಅನ್ನೋದನ್ನು ನಾನು ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ಅವರವರದ್ದೇ ಆದಂತಹ ಜಾನರ್ಗಳಲ್ಲಿ, ಅವರದ್ದೇ ಆದಂತಹ ಫೀಲ್ಡ್ಸ್ಗಳಲ್ಲಿ ಅಂದರೆ ಅವರದ್ದೇ ಆದಂತಹ ಡಿಪಾರ್ಟ್ಮೆಂಟ್ಸ್ ಅಥವಾ ಈ ರೀತಿಯಾಗಿ ಅವರದ್ದೇ ಆದಂತಹ ಒಂದು ಗುರಿಗಳಲ್ಲಿ ಅವರು ಮುಂದುವರಿಬೇಕು, ಅದರಲ್ಲಿ ನಾವು ಪದೋನ್ನತಿಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ಆಸೆ ಇರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಅವರವರ ಒಂದು ಜಾನರ್ಸ್ಗಳಲ್ಲಿ ಮೇಲಕ್ಕೆ ಬೆಳಿಬೇಕು ಅನ್ನುವಂಥದ್ದು ಏನು ಆಸೆ ಪಡ್ತಾರೆ, ಬೆಳೆಯುವಂತಹದ್ರ ಜೊತೆಗೆ ಆರ್ಥಿಕ ಪರದಂತಹ ಬೆಳವಣಿಗೆ ಕೂಡ ಆಗುತ್ತೆ. ಹಾಗಾಗಿ ಆರ್ಥಿಕ ಪರದಂತಹ ಬೆಳವಣಿಗೆಯ ಜೊತೆಗೆ ಅವರ ವ್ಯಕ್ತಿತ್ವದ ಬೆಳವಣಿಗೆಯೂ ಕೂಡ ಆಗುತ್ತದೆ. ಅವರ ಒಂದು ಏನ್ ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿನ ಒಂದು ಪ್ರಮೋಷನ್ ಅನ್ನುವಂಥದ್ದಾಗಿರಬಹುದು, ಅವರ ಒಂದು ಅನುಭವಗಳಾಗಿರಬಹುದು, ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಪ್ರತಿಯೊಂದು ಕೂಡ ಹೇಗೆ ಬೆಳೀತಾ ಹೋಗ್ತದೆ ಅದು ಉತ್ತಮ ಗತಿಯಲ್ಲಿ ಸಾಗಬೇಕು. ಯಾವುದೂ ಕೂಡ ಅಲ್ಲಿ ಸ್ಟ್ರಕ್ ಆಗುವಂಥದ್ದು, ಸ್ವಲ್ಪ ಡಿಲೇ ಆಗುವಂಥದ್ದು ಈ ರೀತಿಯಾಗೆಲ್ಲ ಆಗಬಾರ್ದು. ಆ ರೀತಿಯಾಗಾದಾಗ ನಾವು ಅಂದ್ಕೊಂಡಂತಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗೋದಿಲ್ಲ. ಕೆಲವರು ಇಷ್ಟು ದಿನ ನಾನು ಡೆಸ್ಟಿನೇಷನ್ ಇಟ್ಕೊಂಡಿದ್ದೀನಿ, ಇಷ್ಟು ದಿನದೊಳಗಡೆ ಇಷ್ಟು ಕೆಲಸವನ್ನು ಮಾಡಿ ಮುಗಿಸಿ ನಾನು ಅದರಿಂದ ಏನೋ ಒಂದು ಫಲ ಅನ್ನೋದನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಇಟ್ಕೊಂಡಿದ್ದೀನಿ, ಆ ಒಂದು ಇದು ನನಗೆ ಆಗ್ತಿದ್ದ ಹಾಗೆ ನನಗೆ ಏನೋ ಒಂದು ಅನುಕೂಲತೆ ಆಗುತ್ತೆ, ಆಗ ನಾನು ಉತ್ತಮವಾದಂತಹ ಸ್ಥಿತಿಗೆ ಏರುವಂತಹ ಒಂದು ವ್ಯಕ್ತಿ ಆಗ್ತಾ ಹೋಗ್ತೀನಿ. ಹಾಗಾಗಿ ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂತ ಹೋಗ್ತಾರೆ, ಆದರೆ ಅದು ಆಗ್ತಾ ಇರೋದಿಲ್ಲ, ಟೈಮ್ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ, ಏನಾದರೂ ಒಂದು ಅಡ್ಡಿ ಆತಂಕಗಳು ಬರ್ತಾ ಇರುತ್ತೆ, ಅದು ನಡೆಯೋದಿಲ್ಲ, ಇನ್ನೂ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗಿರುತ್ತೆ ಅಥವಾ ಇನ್ನೂ ಕಷ್ಟಪಡಬೇಕಾಗಿರುತ್ತೆ. ಇನ್ನೂ ಹಾರ್ಡ್ ವರ್ಕ್, ಎಷ್ಟೇ ನೀವು ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಆ ಒಂದು ಗುರಿಯನ್ನು ತಲುಪೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಇದು ನಿಮ್ಮ ಒಂದು ವ್ಯಾಪಾರಸ್ಥಾದರೂ ಪರವಾಗಿಲ್ಲ, ಅಥವಾ ನೀವು ಉದ್ಯೋಗ ಮಾಡುವಂಥವರಾದರೂ ಪರವಾಗಿಲ್ಲ, ಅಥವಾ ನಿಮ್ಮ ಆರ್ಥಿಕ ಪರವಾಗಿ ಲೇವಾದೇವಿಗಳನ್ನು ಮಾಡುವಂಥವರಾದರೂ ಪರವಾಗಿಲ್ಲ, ಈ ಪರಿಹಾರವನ್ನು ಯಾರು ಬೇಕಾದರೂ ಯಾವ ದಿನವಾದರೂ ಬೇಕಾದರೂ ಮಾಡ್ಕೊಳ್ಬಹುದು. ಯಾವ ವಾರ ಮಾಡ್ಕೊಳ್ಬೇಕು ಮೇಡಮ್ ಅಂತ ಹೇಳ್ಕೊಂಡ್ರೆ ಇದಕ್ಕೆ ವಾರ ಅಂತ ಏನಿಲ್ಲ, ಯಾವ ವಾರ ಬೇಕಾದರೂ ನೀವು ಮಾಡ್ಕೊಳ್ಬಹುದು. ಕಂಟಿನ್ಯೂಸ್ ಆಗಿ ಯಾವ ವಾರದಿಂದ ಸ್ಟಾರ್ಟ್ ಮಾಡ್ತೀರಾ ಅದೇ ಪ್ರತಿ ವಾರವೂ ಕೂಡ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ನಿಮ್ಮ ಜೀವನದಲ್ಲಿ ಉನ್ನತಿಯನ್ನು ಕಾಣಬೇಕು ಅಂದರೆ. ಈಗ ಉದಾಹರಣೆಗೆ ಸೋಮವಾರ ಮಾಡ್ಕೊಳ್ತೀರಾ ಅಂದರೆ ಪ್ರತಿ ಸೋಮವಾರನು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ಮಂಗಳವಾರ ಮಾಡ್ಕೊಳ್ತಿದ್ರೆ ಪ್ರತಿ ಮಂಗಳವಾರ ಇದನ್ನು ರೂಢಿ ಮಾಡ್ಕೊಂಡು ಬರಬೇಕಾಗತ್ತೆ. ಬುಧವಾರ ಮಾಡ್ಕೊಂಡ್ರೆ ಬುಧವಾರದ ಕಂಟಿನ್ಯೂಸ್ ಆಗಿ ಬುಧವಾರಗಳು ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಇದಕ್ಕೆ ಸ್ತ್ರೀ ಪುರುಷರು ಅನ್ನೋಂಥದ್ದು ಏನು ಭೇದ ಇಲ್ಲ, ನೀವು ಯಾರು ಬೇಕಾದರೂ ನೀವು ಮಾಡ್ಕೊಳ್ಬಹುದಾಗಿದೆ. ಏನ್ ಮಾಡ್ಕೊಳ್ಬೇಕಪ್ಪ ಅನ್ನೋದಾದ್ರೆ, ಈಗ ಉದಾಹರಣೆಗೆ ನಾನು ಮಂಗಳವಾರ ಮಾಡ್ತಾ ಇದ್ದೀನಿ ಅಥವಾ ಸೋಮವಾರ ಮಾಡ್ತಾ ಇದ್ದೀನಿ ಅಂದ್ರೆ, ಸೋಮವಾರದ ದಿನ ನಾನು ಮಾಡಬೇಕು ಪರಿಹಾರನ ಅಂದ್ರೆ, ಭಾನುವಾರದ ದಿನ ಇಂದಿನ ದಿನದಂದು ನಾನು ಈ ಒಂದು ಕಡಲೆಕಾಳನ್ನ ಹಾಗೂ ಮೆಕ್ಕೆಜೋಳ, ಜೋಳ ಎಲ್ರಿಗೂ ಕೂಡ ಗೊತ್ತಿದೆ ಅಲ್ಲ, ಆ ಜೋಳವನ್ನ ಸ್ವೀಟ್ ಕಾರ್ನ್ ಅಂತ ಹೇಳ್ತೀವಲ್ಲ, ಇದನ್ನ ಆ ಒಂದು ಸ್ವಲ್ಪ ನೀರಿನಲ್ಲಿ ನೆನೆಸಿಡಿ. ನಿಮ್ಮ ಶಕ್ತಿಯಾನುಸಾರ ಎಷ್ಟಾದರೂ ಪರವಾಗಿಲ್ಲ, ಒಂದು ಚಿಕ್ಕ ಲೋಟದಲ್ಲಾಗಿರ್ಬೋದು, ಕಾಲು ಕೆ ಜಿ ಆಗಿರ್ಬೋದು, ಒಂದು ಕೆ ಜಿನೇ ಆಗಿರ್ಬೋದು, ಅರ್ಧ ಕೆ ಜಿ ಆಗಿರ್ಬಹುದು, ಪ್ರತಿ ವಾರ ಮಾಡ್ತೀರಾ ಅಲ್ವಾ, ಸ್ವಲ್ಪ ಸ್ವಲ್ಪನೇ ಹಾಕಿ ಪರವಾಗಿಲ್ಲ. ಪ್ರತಿ ವಾರ ಮಾಡೋದ್ರಿಂದಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ನೆನೆಸಿಡಿ. ರಾತ್ರಿಯೇ ನೀರಿನಲ್ಲಿ ನೆನೆಸಿಟ್ಟು ಮಾರನೇ ಬೆಳಗ್ಗೆ ಸೋಮವಾರ ನೀವು ಪರಿಹಾರವನ್ನು ಮಾಡ್ತಾ ಇರೋದು. ಹಾಗಾಗಿ ಅದನ್ನೆಲ್ಲ ನೆನೆಸಿಟ್ಟಂತಹ ಅದನ್ನೆಲ್ಲ ತೆಕ್ಕೊಂಡು ನೀರನ್ನೆಲ್ಲ ಸೋರಿಸಿ ಒಂದು ಬೌಲ್ನೊಳಗೆ ಹಾಕ್ಕೊಳ್ಳಿ. ಇದನ್ನು ಬೌಲ್ನೊಳಗೆ ಎರಡು ಕಾಳುಗಳನ್ನ ಮಿಶ್ರಣ ಮಾಡಿಕೊಂಡು ಬೆಲ್ಲವನ್ನ, ಮನೆಯಲ್ಲೇ ಇರುತ್ತಲ್ಲ ಬೆಲ್ಲ, ಆ ಬೆಲ್ಲವನ್ನ ಕೂಡ ಒಂದು ಉಂಡೆಯಷ್ಟು ಬೆಲ್ಲವನ್ನ ತೆಗೆದುಕೊಂಡು ಅದನ್ನ ಚಚ್ಚಿ ಪುಡಿ ಮಾಡಿಕೊಂಡು ಎರಡು ಮೂರನ್ನು ಕೂಡ ಒಟ್ಟಿಗೆ ಒಂದು ಬೌಲ್ನೊಳಗಡೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡು, ನೀವು ಏನ್ ಮಾಡ್ಬೇಕಪ್ಪ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡ ನಂತರ, ಎಲ್ಲಾದ್ರೂ ನಿಮ್ಮ ಮನೆ ಹತ್ತಿರದಲ್ಲಿ ಇರುವಂತಹ ಹಸು ಅನ್ನುವಂಥದ್ದು, ಹಸು ಕರುಗಳು ಎರಡೂ ಕೂಡ ಜೊತೆಯಲ್ಲಿರುವಂತಹ ಹಸು ಕರುವಿನ ಬಳಿ ಹೋಗಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ.
ನನಗೆ ಈ ರೀತಿಯಾಗಿ ನಾನು ಈ ರೀತಿಯಾದಂಥ ಪದೋನ್ನತಿಯನ್ನು ಪಡ್ಕೊಳ್ಬೇಕು, ಈ ರೀತಿಯಾದಂಥ ನನ್ನ ಇಂಟೆನ್ಷನ್ಸ್ ಇದೆ, ನಾನು ಈ ರೀತಿಯಾಗಿ ಆರ್ಥಿಕ ಪರ್ವದಂತಹ ವೃದ್ಧಿಯನ್ನು ಪಡ್ಕೊಳ್ಬೇಕು, ನನ್ನ ವ್ಯಾಪಾರದಲ್ಲಿ ಈ ರೀತಿಯಾದಂಥ ಅಭಿವೃದ್ಧಿಗಳನ್ನು ಹೊಂದಬೇಕು, ಈ ರೀತಿಯಾದಂಥದ್ದು ನನಗೆ ಅನುಕೂಲತೆಗಳಾಗಲಿ, ನನಗೆ ಐಶ್ವರ್ಯವಂತನಾಗುವಂಥದ್ದು ಆಶೀರ್ವಾದ ಅನ್ನುವಂಥದ್ದಾಗಲಿ ಅಂತ ಹೇಳಿ ಗೋಮಾತೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವೊಂದು ಆ ಒಂದು ತೆಗೆದುಕೊಂಡಂತಹ ಈ ಮೆಕ್ಕೆಜೋಳ ಆಗಿರಬಹುದು, ಕಡಲೆಕಾಳು, ಬೆಲ್ಲವನ್ನು ಬೆರೆಸಿದಂತಹ ಮಿಶ್ರಣವನ್ನು ಆ ಒಂದು ಹಸುವಿಗೆ ನಿಮ್ಮ ಕೈಯಾರೆ ಆ ಬೌಲ್ನಲ್ಲಿ ತಿನ್ನಿಸಿ ತಿನ್ನುತ್ತೆ. ತಿಂದ ನಂತರ ನೀವು 3 ಪ್ರದಕ್ಷಿಣೆಗಳನ್ನು ಮಾಡಿಕೊಂಡು ಸಂಕಲ್ಪವನ್ನು ಹೇಳ್ಕೊಂಡು ಬನ್ನಿ. ಇದೇ ರೀತಿಯಾಗಿ ಪ್ರತಿ ವಾರವೂ ಕೂಡ ನೀವು ಹಸುವಿನ ಮುಂದೆ ಹೋಗಿ ನಿಮ್ಮ ಸಂಕಲ್ಪಗಳನ್ನು ಹೇಳ್ಕೊಂಡು ಅದಕ್ಕೆ ತಿನ್ನಿಸ್ಬಿಟ್ಟು ನೀವು ಪ್ರದಕ್ಷಿಣೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದಾಗಿ ಖಂಡಿತವಾಗಿ ನಿಮಗೆ ನಿಮ್ಮಲ್ಲಿರುವಂತಹ ಒಂದು ಬೆಳವಣಿಗೆ ಅನ್ನುವಂಥದ್ದು ಏನಿದೆ, ನಿಮ್ಮ ಒಂದು ಲೈಫ್ನಲ್ಲಿ ನೀವೇನು ಡೆಸ್ಟಿನೇಷನ್ ಇಟ್ಕೊಂಡು ನೀವು ನಡೀತಾ ಇರ್ತೀರ, ಅದೆಲ್ಲವೂ ಕೂಡ ಕ್ರಮೇಣವಾಗಿ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳಿಲ್ಲದೆ ಈಸಿಯಾಗಿ ನೀವು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಾ ಹೋಗ್ತದೆ. ಹಾಗಾಗಿ ಇದು ಏನೇ ಆದರೂ ಆಗುತ್ತೆ ಬಿಡು, ನಾವು ಕಷ್ಟಪಡಬೇಕು ಅಂತ ಕಷ್ಟಪಟ್ಟರು ಕೂಡ ಒಂದೊಂದ್ಸತಿ ಲಕ್ ಬೇಕಾಗಿರುತ್ತೆ, ದೇವರ ಆಶೀರ್ವಾದ ಅನ್ನೋದು ಇರಬೇಕಾಗುತ್ತೆ, ನಾವು ಪ್ರೇ ಮಾಡಬೇಕಾಗಿರುತ್ತೆ, ಅದಕ್ಕೆಲ್ಲವೂ ಕೂಡ ಇದು ಅನುಕೂಲವಾಗುತ್ತೆ. ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನೋಡಿ, ಅದ್ಭುತವಾಗಿ ಇದರಿಂದ ಒಂದು ಫಲಿತಾಂಶಗಳನ್ನು ಪಡ್ಕೊಳ್ತಾ ಹೋಗ್ತೀರಾ. ಗೋಮಾತೆಯ ಅನುಗ್ರಹ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಸಿಗೋದಿಲ್ಲ, ಅದು ಯಾರಿಗೆ ಸಿಗುತ್ತೆ ಅಂತಹವರು ಬಹಳ ಪವಿತ್ರವಂತರು, ಬಹಳ ಪುಣ್ಯವಂತರು ಅಂತ ಹೇಳಬಹುದು. ಯಾರಿಗೆ ಸಿಗುತ್ತಪ್ಪ ಅಂದರೆ ಹಸುಗಳನ್ನು ಸಾಕಿರ್ತಾರಲ್ಲ ಆ ಯಜಮಾನನಿಗೆ ಸಿಗುತ್ತೆ. ಹೌದು, ಹಸುವಿನ ಜೊತೆ ಒಂದು ಒಡನಾಟವೇ ಬಹಳ ಒಂದು ಅನುಭೂತಿಯನ್ನು ತಂದೊದಗಿಸುವಂತಹ ಒಂದು ಕ್ಷಣ ಅಂತಾನೆ ಹೇಳಬಹುದು. ಹಸುವಿನ ಜೊತೆ ನಾವು ಒಡನಾಟವನ್ನು ನಾವು ಇಟ್ಕೊಂಡ್ರೆ ನಮ್ಮಲ್ಲಿರುವಂಥ ಎಷ್ಟೋ ರೋಗ ರುಜಿನಗಳು ವಾಸಿಯಾಗತ್ತಂತೆ. ಅಂತಹ ಒಂದು ಪಾವಿತ್ರತೆಯನ್ನು ಹೊಂದಿರುವಂಥ ಹಸುವಿನ ಮುಂದೆ ನಮ್ಮ ಸಂಕಲ್ಪಗಳನ್ನು ಹೇಳ್ಕೊಂಡಾಗ 300 ದೇವತೆಗಳಿಗೆ ನಾವು ಹೇಳ್ಕೊಂಡಷ್ಟು ಸಮ ಆಗುತ್ತೆ. ಆಗ ಯಾವುದಾದ್ರೂ ಒಂದು ದೇವರು ನಮಗೆ ಹೆಲ್ಪ್ ಮಾಡದೇ ಇರ್ತಾರ, ಯಾವುದಾದ್ರೂ ಒಂದು ಮೂಲಕವಾಗಿ ನಮಗೆ ಸಹಾಯ ಮಾಡದೇ ಇರ್ತಾರ, ಆ ಗೋಮಾತೆಯೇ ನಮಗೆ ಸಹಾಯ ಮಾಡ್ದಲೇ ಇರ್ತಾಳ? ಹೌದು, ಮಾಡೇ ಮಾಡ್ತಾರೆ. ಹಾಗೆ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ಖಂಡಿತವಾಗಿ ಉತ್ತಮವಾದಂತಹ ಶುಭ ಫಲಿತಾಂಶಗಳನ್ನು, ರಿಸಲ್ಟನ್ನು ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಹೊಂದಿ ಅಂತ ಹೇಳ್ತಾ ಎಲ್ರಿಗೂ ಈ ಮೂಲಕವಾಗಿ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು.